ಎಲ್ಲರಿಗೂ ನಮಸ್ಕಾರ ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ಕೆಜಿಎಫ್ ಚಾಪ್ಟರ್ ಟೂ ರಿಲೀಸ್ ಆಗಿ ಒಂದು ವರ್ಷವೇ ಆಗಿರಬೇಕಿತ್ತು ಆದರೆ ಕೋವಿಡ್ ಮೊದಲನೇ ಅಲೆ ಕಾಣಿಸಿಕೊಂಡಿದ್ದರಿಂದ ಹಲವು ತಿಂಗಳ ಕಾಲ ಚಿತ್ರದ ಕೆಲಸಗಳು ನಿಂತು ಹೋಗಿದೆ ಕೊರೋನಾ ವೈರಸ್ ಕಾಣಿಸಿಕೊಂಡಿರುವುದರಿಂದ ಒಟಿಟಿ ವ್ಯಾಪ್ತಿ ವಿಸ್ತೀರ್ಣಗೊಂಡಿದೆ ಅನೇಕ ಸಿನಿಮಾಗಳು ನೇರವಾಗಿ ಒಟಿಟಿಯಲ್ಲೇ ರಿಲೀಸ್ ಆಗ್ತಿವೆ ಚಿತ್ರಮಂದಿರಗಳಿಗೆ ಅನಿಶ್ಚಿತತೆ ಕಾಡ್ತಿರುವುದರಿಂದ ಸ್ಟಾರ್ ನಟದ ಚಿತ್ರಗಳು ಒಟಿಟಿಯತ್ತ ಮುಖ ಮಾಡುತ್ತಿದೆ ಯಶ್ ಅಭಿನಯದ ಕೆಜಿಎಫ್ ಟು ಚಿತ್ರಕ್ಕೂ ಕೊರೋನಾ ವೈರಸ್ ಎರಡನೇ ಅಲೆಯಿಂದಾಗಿ ಸಿನಿಮಾ ರಿಲೀಸ್ ದಿನಾಂಕ ಮುಂದೂಡಲಾಗಿತ್ತು ಇದರ ಲಾಭ ಪಡೆಯೋಕೆ ಒಟಿಟಿಯವರು ಪ್ರಯತ್ನ ಪಡ್ತಿದ್ದಾರೆ ಅಲ್ಲದೆ ಕೆಜಿಎಫ್ ಟು ನಿರ್ಮಾಪಕರಿಗೂ ಸಹ ಇದು ತೋಟಮಟ್ಟದ ಮಟ್ಟದ ಆಫರ್ ಅಂತ ಕೊಟ್ಟಿದ್ದಾರಂತೆ ಜುಲೈ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಮಾಡಲು ಚಿತ್ರತಂಡವು ದಿನಾಂಕ ನಿಗದಿ ಮಾಡಿತ್ತು ಅದು ಸಾಧ್ಯವಾಗಿರಲಿಲ್ಲ ಹೊಸ ರಿಲೀಸ್ ದಿನಾಂಕ ಈಗಷ್ಟೇ ಗೊತ್ತಾಗಬೇಕಾಗಿದೆ ಈಗ ಕೆಜಿಎಫ್ ಗೆ ಒಟಿಟಿ ಅವರು ನೀಡಿದ ಆಫರ್ ಬಗ್ಗೆ ಹೊಸ ವಿಚಾರವೊಂದು ಗಾಂಧಿನಗರದಲ್ಲಿ ಓಡಾಡ್ತಾ ಇದೆ ಚಿತ್ರರಂಗದಲ್ಲಿ ಕೆಜಿಎಫ್ ಟು ರಿಲೀಸ್ ಮಾಡದೆ ನೇರವಾಗಿ ಓಟಿಟಿಯಲ್ಲಿ ರಿಲೀಸ್ ಮಾಡಿದ್ರೆ ಕೋಟಿ ಕೊಡುವುದಾಗಿ ಓಟಿಟಿ ಪ್ಲಾಟ್ಫಾರ್ಮ್ ಒಂದು ಬೇಡಿಕೆಯನ್ನ ಇಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ಇದನ್ನ ಚಿತ್ರತಂಡ ಒಪ್ಪಿಕೊಳ್ಳುವ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ ಇದಕ್ಕೆ ಹಲವು ಕಾರಣಗಳು ಸಹ ಇದೆ ಕೆಜಿಎಫ್ ಟೂ ನ ಬಗ್ಗೆ ದೊಡ್ಡ ಮಟ್ಟದ ನಿರೀಕ್ಷೆಯೂ ಕೂಡ ಇದೆ ಒಂದೊಮ್ಮೆ ಈ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆದರೆ ಐದು ಭಾಷೆಗಳಿಂದ ಆಗುವ ಗಳಿಕೆ ಇನ್ನೂರ ಐವತ್ತೈದು ಕೋಟಿ ರೂಪಾಯಿಗಳನ್ನ ಸುಲಭವಾಗಿ ದಾಟುತ್ತೆ ಇನ್ನು ಥಿಯೇಟರ್ ನಲ್ಲಿ ಸಿನಿಮಾ ರಿಲೀಸ್ ಆಗದೆ ಅಭಿಮಾನಿಗಳಿಗೆ ತುಂಬಾನೇ ಬೇಜಾರಾಗುತ್ತೆ ಎಲ್ಲರೂ ಸಿನಿಮಾ ರಿಲೀಸ್ ಆದ್ರೆ ಅದು ಅಭಿಮಾನಿಗಳ ಪಾಲಿಕೆ ಹಬ್ಬವಾಗುತ್ತೆ ಎನ್ನಲಾಗ್ತಾ ಇದೆ ಒಂದು ವೇಳೆ ಒಟಿಟಿಯಲ್ಲಿ ರಿಲೀಸ್ ಆದ್ರೆ ಯಶ್ರವರ ಅಭಿಮಾನಿಗಳು ಸಹ ಕೋಪ ಮಾಡಿಕೊಳ್ಳಬಹುದು ಈ ಎಲ್ಲಾ ಕಾರಣಕ್ಕೆ ಸಿನಿಮಾದವರು ಚಿತ್ರವನ್ನ ಓಟಿಟಿಯಲ್ಲೇ ರಿಲೀಸ್ ಮಾಡಲು ಒಪ್ಪಿಕೊಳ್ಳುವ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ ಅಭಿಮಾನಿಗಳು ಕೂಡ ಈ ಡಿಸಿಷನ್ ಅನ್ನ ಯಾವುದೇ ಕಾರಣಕ್ಕೂ ತಗೋಬೇಡಿ ಹಾಗೆಯೇ ಒಪ್ಕೋಬೇಡಿ ಕೂಡ ಜಿಎಫ್ ಟೂ ನ ಓಟಿಟಿಗೆ ನೇರವಾಗಿ ಕೊಡೋಕೆ ಹೋಗಬೇಡಿ ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡಿ ಆಮೇಲೆ ಒಟಿಟಿಗಳಿಗೆ ಕೊಡಿ ಅಂತ ಚಿತ್ರ ನಿರ್ಮಾಪಕರನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳು ಮನವಿ ಮಾಡಿಕೊಳ್ತಿದ್ದಾರೆ ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆಯೇ ಯಾವುದೇ ಹೊಸ ಹೊಸ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನೀವು ತಕ್ಷಣವೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ